उडुपिया मल्पे बीच नलू प्रवासिगर दंडु वीकेंड कर्फ्यू तेरव बळिक करावळियत्त जन मुखमाडिदारे मोदल वीकेंड गे प्रवासी ताणगळिगे रेस्पॉन्स हेगिदे अन्नोदन्न तोरिस्ता इद्दीवि मल्पे बीच नल्लि मिंदेद्रु प्रवासिगरु उडुपिया मल्पे बीच नत्त प्रवासिगर दंडे बर्ता इदे अनलॉक बळिक इदु मोदल वीकेंड अंद्रे वीकेंड कर्फ्यू इत्तु इदुवरेगू ईग कर्फ्यू रद्दागिरुव हिन्नेलेयल्लि एल्ल प्रवासिगर दंडु ಕರಾವಳಿಯತ್ತ ಮುಖ ಮಾಡಿದೆ ಎಸ್ಎಲ್ನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶಶಿಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಲಾಕ್ಡೌನ್ ತೆರವಾದ ನಂತರದ ಮೊದಲ ವೀಕೆಂಡ್ ಕರಾವಳಿ ಜಿಲ್ಲೆಯಲ್ಲಿ ಹೇಗಿದೆ ಕರಾವಳಿ ಜಿಲ್ಲೆಯ ಪ್ರವಾಸಿ ತಾಣಗಳು ಹೇಗಿವೆ ಅನ್ನೋದನ್ನು ತೋರಿಸುವಂತ ಪ್ರಯತ್ನ ನನಗೆ ವಿಶ್ವಪ್ರಸಿದ್ಧವಾದಂತ ಮಲ್ಪೆ ಬೀಚ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಬಹುದು ನೀವು ಜನ ಇಲ್ಲ ಅಂತಲ್ಲ ಸಾಕಷ್ಟು ಜನ ಹಿಂದಿನ ವಾರಗಳಿಗೆ ಹೋಲಿಸಿದಾಗ ಒಂದಿಷ್ಟು ಜನ ಮಲ್ಪೆ ಬೀಚ್ ಕಡೆಗೆ ಬಂದಿದ್ದಾರೆ ಆದರೆ ಏನಂತಂದ್ರೆ ಈ ಹಿಂದೆ ನಾವು ವೀಕೆಂಡ್ ಗಳಲ್ಲಿ ಏನು ನೋಡ್ತಾ ಇದ್ದೆವು ಆ ತರದ ಜನಸಂದಣಿ ನಮಗೆ ಮಲ್ಪೆ ಬೀಚ್ ನಲ್ಲಿ ಅಷ್ಟಾಗಿ ಕಂಡುಬರ್ತಾ ಇಲ್ಲ ಮುಖ್ಯವಾಗಿ ಏನಂದ್ರೆ ಹೊರ ಜಿಲ್ಲೆಯಿಂದ ಬರುವ ಪ್ರವಾಸಿಗರು ಅಷ್ಟೇನೂ ಇಲ್ಲಿಗೆ ಬಂದಿಲ್ಲ ಸ್ಥಳೀಯರೇ ಒಂದಿಷ್ಟು ಜನ ಬಂದು ಬೆಳಗಿನ ಹೊತ್ತಿನಲ್ಲಿ ಬೀಚಿನ ಆವರಣದಲ್ಲಿ ಒಂದಿಷ್ಟು ಎಂಜಾಯ್ ಮಾಡ್ತಾ ಇರೋ ದೃಶ್ಯಾವಳಿಗಳನ್ನು ನೀವು ನೋಡಬಹುದು ಜನಸಂದಣಿಯ ದೃಷ್ಟಿಯಿಂದ ಹೇಳೋದಾದ್ರೆ ಬಹಳನೇ ಕಮ್ಮಿ ಇದೆ ಆದರೆ ಜನರಂತೂ ಬೀಚಿನ ಕಡೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಒಂದು ಧಾರ್ಮಿಕ ನಂಬಿಕೆ ಬಹಳ ಮುಖ್ಯವಾಗಿ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆಯ ದಿನ ಸಮುದ್ರಕ್ಕೆ ಅಂದರೆ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡಿ ಸಮುದ್ರಕ್ಕೆ ಅದನ್ನು ಅರ್ಪಿಸುವಂಥ ಒಂದು ಪರಿಪಾಠ ಇದೆ ಸೊ ಆ ದೃಷ್ಟಿಯಿಂದ ಧಾರ್ಮಿಕ ನಂಬಿಕೆಯಿಂದ ಒಂದಿಷ್ಟು ಜನ ಮಲ್ಪೆ ಬೀಚ್ ಕಡೆಗೆ ಬಂದದ್ದನ್ನು ನಾವು ನೋಡ್ಬೋದು ಯಾಕಂತಂದರೆ ಮಲ್ಪೆ ಬೀಚ್ನಲ್ಲಿ ಪಿಂಡ ಪ್ರದಾನ ಮಾಡಿದರೆ ಬಹಳ ಶ್ರೇಷ್ಠ ಅನ್ನುವಂಥ ನಂಬಿಕೆ ಇದೆ ಇವತ್ತು ಆಷಾಢದ ಒಂದು ಅಮಾವಾಸ್ಯೆಯ ದೃಷ್ಟಿಯಿಂದ ಸಾಕಷ್ಟು ಭಕ್ತರು ಬೆಳಗಿನಿಂದ ಒಬ್ಬೊಬ್ಬರಾಗಿ ಬಂದು ಪಿಂಡ ಪ್ರದಾನ ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಮೋಜು ಮಸ್ತಿ ಅಂತ ಹೇಳಿ ಒಂದು ಟೂರಿಸಂನ ದೃಷ್ಟಿಯಿಂದ ಮೋಜು ಮಸ್ತಿಯ ಟೂರಿಸಂನ ದೃಷ್ಟಿಯಿಂದ ಇಲ್ಲಿಗೆ ಬರುವ ಪ್ರವಾಸಿಗರಿದ್ದಾರೆ ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಸಿಗರ ಸಂಖ್ಯೆ ನಮಗೆ ಮಲ್ಪೆ ಬೀಚ್ನಲ್ಲಿ ಕಂಡು ಬರ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಮಠ ಅನ್ನುವಂಥದ್ದು ಇನ್ನೂ ಕೂಡ ಆರಂಭ ಆಗಿಲ್ಲ ಹೆಚ್ಚಾಗಿ ಬರುವಂತಹ ಪ್ರವಾಸಿಗರು ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ನಂತರ ಒಂದು ಬೀಚ್ಗೆ ಹೋಗಿ ಬರುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿರ್ತಾರೆ ಕೃಷ್ಣ ಮಠ ಇನ್ನೂ ತೆರೆದಿಲ್ಲ ಸರ್ಕಾರ ಅವಕಾಶ ಕೊಟ್ಟರೂ ಕೂಡ ಕಾದು ನೋಡುವ ಒಂದು ನಿರ್ಧಾರಕ್ಕವರು ಬಂದಿದ್ದಾರೆ ಮುಂದಿನ ವಾರದಲ್ಲಿ ಕೃಷ್ಣ ಮಠ ತೆರೆಯಬಹುದೋ ಇಲ್ಲವೋ ಅನ್ನುವಂಥ ನಿರ್ಧಾರವನ್ನು ಅವರು ಕೈಗೊಳ್ಳುವಂಥ ಸಾಧ್ಯತೆಗಳಿವೆ ಸೊ ಆ ದೃಷ್ಟಿಯಿಂದ ಧಾರ್ಮಿಕ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೃಷ್ಣ ಮಠದ ಸಂದರ್ಶನಕ್ಕೆ ಬಂದವರು ಇಲ್ಲಿಗೆ ಅಷ್ಟಾಗಿ ಬರ್ತಾ ಇಲ್ಲ ಆದರೆ ಸಮುದ್ರವನ್ನು ನೋಡುವ ಕುತೂಹಲದಿಂದ ಬರುವ ಒಂದಿಷ್ಟು ಜನ ನಮಗೆ ಈಗಲೂ ಕೂಡ ಕಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಅಂತ ಬಹಳ ಮುಖ್ಯವಾಗಿ ಇನ್ನೊಂದು ನಾವು ಹೇಳಬೇಕು ಇಲ್ಲಿ ಏನಂತಂದರೆ ಮಾಸ್ಕ್ ಧರಿಸಿ ಬರ್ತಾರಾ ಇಲ್ವಾ ಬೀಚ್ಗೆ ಅನ್ನುವಂಥದ್ದು ಎಲ್ಲಿವರೆಗೆ ಅಂದರೆ ಬೀಚ್ಗೆ ಬರುವವರೆಗೆ ಏನೋ ಮಾಸ್ಕ್ ಧರಿಸಿರ್ತಾರೆ ಆದರೆ ನೀರಾಟವನ್ನು ಆಡುವಂಥ ಸಂದರ್ಭದಲ್ಲಿ ಮಾಸ್ಕ್ ಧರಿಸುವಂಥದ್ದು ಕಷ್ಟ ಸಾಧ್ಯ ಅಂತಲೇ ಹೇಳಬೇಕು ಸೊ ಮಾಸ್ಕ್ ಸಾಮಾಜಿಕ ಅಂತರ ಇನ್ನೊಂದು ಮತ್ತೊಂದು ಬೀಚಿನ ಸೈಡಲ್ಲಿ ಜನ ಹೆಚ್ಚಾದಾಗ ಕಂಡು ಬರೋದಿಲ್ಲ ಆದರೆ ಇವತ್ತಿನ ಒಂದು ಅಬ್ಸರ್ವೇಷನ್ನಲ್ಲಿ ಅಷ್ಟಾಗಿ ರೂಲ್ಸ್ ಬ್ರೇಕ್ ಆಗುವಂಥ ದೃಶ್ಯಾವಳಿಗಳು ನಮಗಿಲ್ಲಿ ಕಂಡು ಬರ್ತಾ ಇಲ್ಲ ಅಂತಲೇ ಹೇಳಬೇಕು ಹೊರ ಜಿಲ್ಲೆಯ ಪ್ರವಾಸಿಗರು ಒಂದು ವೇಳೆ ಬರೋದಕ್ಕೆ ಆರಂಭ ಆಯಿತು ಅಂತಾದರೆ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರು ಆರಂಭ ಆಯಿತು ಅಂತ ಹೇಳಿ ಆದರೆ ವೀಕೆಂಡ್ಗಳಲ್ಲಿ ಇದೇ ಮಲ್ಪೆ ಬೀಚ್ ತುಂಬಿ ತುಳುಕೋದನ್ನು ನಾವು ನೋಡಿದ್ದೇವೆ ಅದರ ಜೊತೆಗೆ ಮಳೆಯ ಮುನ್ನೆಚ್ಚರಿಕೆ ಕೂಡ ಇದೆ ಆರೆಂಜ್ ಅಲರ್ಟ್ ಕೂಡ ಇದೆ ಉಡುಪಿ ಜಿಲ್ಲೆಯಲ್ಲಿ ಸೊ ಮಳೆಗೆ ಆ ಕಾರಣಕ್ಕೆ ಹಿಂಜರಿದು ಒಂದಿಷ್ಟು ಜನ ಬರದೇ ಇರುವಂಥ ಸಾಧ್ಯತೆಗಳು ಕೂಡ ಇವೆ ಆದರೆ ಹಿಂದಿನ ವಾರಗಳಿಗೆ ಹೋಲಿಸಿದಾಗ ಅಂದರೆ ಲಾಕ್ಡೌನ್ ಆರಂಭ ಆದಾಗಿನಿಂದ ಇವತ್ತಿನವರೆಗೆ ನಾವು ಹೋಲಿಸಿದಾಗ ವೀಕೆಂಡ್ನಲ್ಲಿ ಕಂಡು ಬರುವಂಥ ಪ್ರವಾಸಿಗರ ಸಂಖ್ಯೆ ಯಾವತ್ತಿಗಿಂತ ಮಲ್ಪೆ ಬೀಚ್ನಲ್ಲಿ ಸ್ವಲ್ಪ ಹೆಚ್ಚಿದೆ ಇನ್ನು ದಿನಗಳಲ್ಲಿ ಹಾಗೆ ಸಂಜೆ ಹೊತ್ತಿಗೆ ಅಥವಾ ನಾಳೆ ಭಾನುವಾರದ ಹೊತ್ತಲ್ಲಿ ಮತ್ತಷ್ಟು ಜನ ಬೀಚ್ಗೆ ಬಂದರೂ ಬರ್ಬೋದು ಆದರೆ ಅಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಾವು ಗಮನಿಸಬೇಕು ಯಾಕಂತಂದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಮಹಾರಾಷ್ಟ್ರ ಇರ್ಬೋದು ಕೇರಳ ಇರ್ಬೋದು ಅಲ್ಲಿ ಮತ್ತೆ ಮೂರನೇ ಅಲೆಯ ಒಂದು ಆತಂಕ ನಮಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಸೊ ಆ ದೃಷ್ಟಿಯಿಂದ ಗಡಿಭಾಗದಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸ್ತಾ ಇದ್ದಾರೆ ಕೇರಳಕ್ಕೆ ನಾವು ಬಹಳ ಹತ್ತಿರ ಇದ್ದೇವೆ ಅಲ್ಲಿಂದ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ಅಪಾಯ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನು ಸರ್ಕಾರ ಕೊಟ್ಟಂಥ ಅವಕಾಶ ಇದೆ ಅದನ್ನು ದುರ್ಬಳಕೆ ಮಾಡದೆ ರೂಲ್ಸನ್ನು ಕಠಿಣವಾಗಿ ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಉಡುಪಿ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ಕೂಡ ಹೇಳುವಷ್ಟು ಏನು ಕಮ್ಮಿ ಇಲ್ಲ ಐದರ ಆಸುಪಾಸು 5, 4, 3 ಹೀಗೆ ಪ್ರತಿದಿನ ಬರ್ತಾ ಇದೆ ಪ್ರತಿದಿನ 140, 130 ಸೋಂಕಿತರ ಒಂದು ಸಂಖ್ಯೆ ಕೂಡ ನಮಗೆ ಕಂಡು ಬರ್ತಾ ಇದೆ ಸೊ ಎಲ್ಲ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬಂದರೆ ಒಳ್ಳೆಯದು ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.